ಮಡಿಕೇರಿಯ ಮುಳಿಯಾದಲ್ಲಿ ನಮ್ಮಂಬ ಸೂಪರ್ ಸ್ಟಾರ್ ಖ್ಯಾತಿಯ ಕಿರುತೆರೆ ನಟಿ ಶಾಂತೆಯಂಡ ನಯನ ಕಾವೇರಪ್ಪ ಅವರು ಡೈಮಂಡ್ ಫೆಸ್ಟ್ ಅಂತ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದವರು, ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗುವ ಹಿನ್ನೆಲೆಯಲ್ಲಿ ಮಹಿಳೆಯರು ತಮಗೆ ಇಷ್ಟವಾದ ತಕ್ಷಣ ಚಿನ್ನದ ಆಭರಣಗಳನ್ನು ಖರೀದಿ ಮಾಡುವುದು ಉತ್ತಮ ಎಂದು ಸಲಹೆ ನೀಡಿದರು. ಇಲ್ಲಿ ಬಂದು ಒಂದು ದೊಡ್ಡ ಪತ್ತಾಕಿರುತ್ತಲ್ಲ, ಅದು ಮುಂಚೆ ನಾನು ನೋಡಿದಾಗ 1 ರೇಂಜ್ ಇತ್ತು, ಲಾಸ್ಟ್ ಇಯರ್ 1,19,000 ಆಗೋಗಿತ್ತು. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ, ಸೊ ಹಾಗಾಗಿ ನಾನೀಗ ಯಾವಾಗ ಬಂದರೂ ಕೇಳ್ತಿರ್ತೀನಿ ಯಾವಾಗ ರೇಟ್ ಕಮ್ಮಿ ಆಗುತ್ತೆ, ಕಮ್ಮಿ ಆಗುತ್ತಾ ಅಂತ. ಇವ್ರು ಹೇಳ್ತಾರೆ, ಇಲ್ಲ ಮೇಡಮ್ ಕಮ್ಮಿ ಆಗಿಲ್ಲ, ಒಂದು 500 ಒಂದು 600 ಅಷ್ಟು ಕಮ್ಮಿ ಆಗಿದೆ ಅಂತ. ಬಟ್ ಮುಂಚೆ ತಗೋಬೇಕಾದ್ರೆ ನಮ್ಗೆ ಇಷ್ಟು ರೇಂಜ್ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇವಾಗ ಜಾಸ್ತಿ ಜಾಸ್ತಿ ಆಗ್ತಿದೆ, ಆದ್ರೆ ಹೆಣ್ಮಕ್ಳ ಕ್ರೇಸ್ ಕಮ್ಮಿ ಆಗಲ್ಲ ಅಲ್ವಾ? ಎಲ್ಲಿ ನೋಡಿದ್ರು ಒಂದು ಚಿಕ್ಕದಾದ್ರೂ ತಗೋಬೇಕು. ಸೊ ಇವಾಗ ಡೈಮಂಡ್ ಫೆಸ್ಟ್ ಬಂದ್ರೆ ತುಂಬಾ ಖುಷಿ ಆಗ್ತಿದೆ ಸರ್. ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಾನು ಹೋಗೋದು ಫಂಕ್ಷನ್ಸ್ಗೆಲ್ಲ ಹೋಗೋದು ಕಮ್ಮಿ. ಅವ್ರು ಹೇಳಿದಾಗ ಸಡನ್ ಆಗಿ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಒಂದ್ಸಲ ಎಲ್ಲ ನೋಡ್ಕೊಂಡು ಹೋಗ್ಬೋದಲ್ಲ, ಆಮೇಲೆ ಗಂಡಿಗೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ, ಯಾವ್ದೋ ಒಂದು ಚಿಕ್ಕದಾದ್ರೂ ಕೊಡಿಸಿ ಅಂತ. ಅದೇ ಅದೇ ಐಡಿಯಾ ಅಷ್ಟೇ, ಅದಕ್ಕೆ ನಾನು ನಿಮ್ಮಲ್ಲೆಲ್ಲ ಕೇಳ್ತಿರೋದಷ್ಟೇ, ಇಷ್ಟ ಆದ್ರೆ ತಗೊಂಡ್ಬಿಡಿ, ಆಮೇಲೆ ಇನ್ನೂ 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 ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಿಲ್ಲ 10,000 20,000 ಆಗ್ಬಿಡುತ್ತೆ ಇನ್ನೂ ಗ್ರಾಮ್ಗೆ, ಗೊತ್ತಿಲ್ಲ, ತಗೊಂಡ್ಬಿಡೋಣ ಅಲ್ವಾ? ನಾನು ಇಲ್ಲಿ ಕಳಿಸಿದ್ದಕ್ಕೆ ಎಲ್ರಿಗೂ ಇಂಡಿಯಾದ ಸ್ಟಾಫ್ಗಳಿಗೆ ನಿಮಗೆ ಸರ್ ಬಂದಿರೋಕೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಕಾಫಿ ಬೆಳೆಗಾರರು ಹಾಗೂ ಉದ್ಯಮಿ ಮಾತಂಡ ಕಾರ್ಯಪ್ಪ ಮಾತನಾಡಿ ಡೈಮಂಡ್ ಫೆಸ್ಟ್ಗೆ ಶುಭ ಹಾರೈಸಿದ್ರು. ಇಂತಹ ಒಂದು ಕಾರ್ಯಕ್ರಮ ಮಡಿಕೇರಿಯಲ್ಲಿ ಆಗುವುದಂದ್ರೆ ಅದು ಒಂದು ಒಳ್ಳೆ ಮುನ್ಸೂಚನೆಯನ್ನು ನಮಗೆ ನೀಡ್ತದೆ. ಗೋಲ್ಡ್ ಇಸ್ ದ ಈಸಿಯೆಸ್ಟ್ ಫಾರ್ಮ್ ಆಫ್ ಎಕ್ಸ್ಚೇಂಜ್. ಈಗ ಸಪೋಸ್ ಯುಕ್ರೇನ್ ವಾರ್ ಸ್ಟಾರ್ಟ್ ಆಗಿದ್ದಾಗ ನಾವು ಯುಕ್ರೇನ್ ಅಲ್ಲಿ ಇದ್ದಿದ್ರೆ ಸಡನ್ ನಮ್ಮ ಡಾಲರ್ಗೆ ವ್ಯಾಲ್ಯೂ ಇಲ್ಲ, ಕ್ರೆಡಿಟ್ ಕಾರ್ಡ್ಗೆ ವ್ಯಾಲ್ಯೂ ಇಲ್ಲ, ಎಂಥದ್ದು ವ್ಯಾಲ್ಯೂ ಇಲ್ಲ, ಅಯ್ಯೋ ಹೋಗಿ ಒಮ್ಮೆ ಭಾರತ ದೇಶಕ್ಕೆ ಸೇರ್ಕೊಳ್ಳೋ, ಎಲ್ಲಿ ಹೋಗ್ಬೇಕು ಅಲ್ಲಿ ಸ್ಥಳ ಇಲ್ಲ ಇದಿಲ್ಲ. ಬಟ್ ಗೋಲ್ಡ್ಗೆ ವ್ಯಾಲ್ಯೂ ಇದೆ, ಡೈಮಂಡ್ಗೆ ವ್ಯಾಲ್ಯೂ ಇದೆ. ಅಲ್ಲಿ ಹೋಗ್ಬಿಟ್ಟಪ್ಪ ಕೊಡ್ತಾ ಇದ್ದೀನಿ, ಟಿಕೆಟ್ ಕೊಡಪ್ಪ, ಹೋಗ್ಬಿಡ್ತೀನಿ ಅಲ್ಲಿ ಸಿಗುತ್ತೆ. ಇಟ್ಸ್ ದಿ ಈಸಿಯೆಸ್ಟ್ ಫಾರ್ಮ್ ಆಫ್ ಎಕ್ಸ್ಚೇಂಜ್ ಮೂಲಕ. ದಯವಿಟ್ಟು ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ನೆಗ್ಲೆಕ್ಟ್ ಮಾಡಬೇಡಿ, ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಡೈಮಂಡ್ ಫೆಸ್ಟ್ ಅಂಗವಾಗಿ ವಜ್ರಾಭರಣಗಳಿಂದ ಗಣ್ಯರು ಅನಾವರಣಗೊಳಿಸಿದರು. ಇದೇ ಸಂದರ್ಭ ಮಡಿಕೇರಿಯ ಅಂಚೆ ಇಲಾಖೆಯ ಸಿಬ್ಬಂದಿಗಳಿಂದ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಮಡಿಕೇರಿ ಅಂಚೆ ಕಚೇರಿಯ ಅಧಿಕಾರಿ ಶ್ರೀನಿವಾಸ್, ಮುಳಿಯ ಚಿನ್ನಾಭರಣ ಮಳಿಗೆಯ ಮಡಿಕೇರಿ ಶಾಖೆಯ ವ್ಯವಸ್ಥಾಪಕರಾದ ಸೋಮಣ್ಣ ತೀತಿಮಾಡ ಹಾಜರಿದ್ದರು. ವರ್ಷದಲ್ಲಿ 3-5 ಬಾರಿ ಕೆಲವೊಂದು ಆಭರಣಗಳನ್ನು, ವಿಶೇಷವಾದ ಆಭರಣಗಳನ್ನು ಇಲ್ಲಿ ಗ್ರಾಹಕರಿಗೆ ಪರಿಚಯಿಸೋದೊಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂತಂದರೆ ಕೆಲವೊಂದು ಸಲ ಬ್ಯಾಂಗಲ್ಸ್ ಆಗಿರ್ಬೋದು, ಕೆಲವೊಮ್ಮೆ ಆ್ಯಂಟಿಕ್ ಆಗಿರ್ಬೋದು, ಕೆಲವೊಮ್ಮೆ ಡೈಮಂಡ್ ಆಗಿರ್ಬೋದು, ಕೆಲವೊಮ್ಮೆ ಚೈನ್ ಅಥವಾ ಕರಿಮಣಿಗಳಾಗಿರ್ಬೋದು, ಅಥವಾ ನಮ್ಮ ಟ್ರೆಡಿಷನಲ್ ಜ್ಯುವೆಲರಿಗಳಾಗಿರ್ಬೋದು. ಸೊ ಈ ರೀತಿ ಪ್ರತಿಯೊಂದು ಆಭರಣಗಳನ್ನು ಒಂದೊಂದು ಸಲ ಗ್ರಾಹಕರಿಗೆ ಪರಿಚಯಿಸೋದು ಅಂತ ಹೇಳೋದಕ್ಕಿಂತ ಮಿಗಿಲಾಗಿ ಗ್ರಾಹಕರನ್ನೊಂದು ತಲುಪಲಿಕ್ಕೆ ಮತ್ತು ಅದು ಏನೊಂದು ಟೇಸ್ಟ್ ಇದೆ ಅನ್ನೋದು ರೀಚ್ ಆಗುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಇವಾಗ ಕೂಡ ಡೈಮಂಡ್ ಒಂದು ಡೈಮಂಡ್ ಫೆಸ್ಟ್ನ ಇವಾಗ ಅಂದ್ಕೊಂಡಿದ್ದೀವಿ. ಈ ಡೈಮಂಡ್ ಫೆಸ್ಟಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಇದರ ವಿಶೇಷತೆ ಏನಂತ ಹೇಳಿದ್ರೆ ನಮ್ಮಲ್ಲಿರೋ ಕಲೆಕ್ಷನ್ಗಳು. ಕಲೆಕ್ಷನ್ಗಳು ಯಾವ ರೀತಿ ಅಂತೇಳಿದರೆ ಜನರಿಗೆ ನಾವು ಲಾಸ್ಟ್ ಟೈಮಲ್ಲಿ ಒಂದು ಕಾನ್ಸೆಪ್ಟ್ ಮಾಡ್ತೀವಿ, ಕೈಗೆಟುಕುವ ಬೆಲೆಯಲ್ಲಿ ಅಂತ ಮಾಡಿದ್ವಿ. ಕೈಗೆಟುಕುವ ಬೆಲೆಯಲ್ಲಿ ಅಂತೇಳಿದ್ರೆ ಡೈಮಂಡ್ ರೇಟ್ ಕಮ್ಮಿ ಅಂತಲ್ಲ, ಬಟ್ ನಮಗೆಲ್ಲದರೂ ಪರ್ಚೇಸ್ ಮಾಡ್ಬೋದು, ರೇಂಜಲ್ಲಿ ಡೈಮಂಡ್ಗಳು ಸಿಗಬಹುದು ಅಂತ ಹೇಳೋ ಒಂದು ಕಾನ್ಸೆಪ್ಟ್. ಇವಾಗ ಜನರ ಮೆಂಟಾಲಿಟಿ ಏನಾಗುತ್ತೆ ಅಂತೇಳಿದ್ರೆ ಕೆಲವೊಂದು ಸಲ ಡೈಮಂಡ್ ಅಂತಂದ್ರೆ ಹಬ್ಬ ನನಗೆ ಬೇಡ ಅಂತ ಹೇಳೋ ಒಂದು ಮನಸ್ಥಿತಿ, ಅಂದರೆ ಡೈಮಂಡ್ ನನಗೆ ತೆಗಿಲಿಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಡೈಮಂಡ್ಗೆ ರೀಚ್ ಆಗಲಿಕ್ಕೆ ಆಗೋದಿಲ್ಲ, ಡೈಮಂಡ್ ವ್ಯಾಲ್ಯೂ ಜಾಸ್ತಿ ಅಂತ ಹೇಳೋದು.
ಬೇರೆ ಬೇರೆ ಯಾವ ಎಲ್ಲ ಕ್ಯಾಟಗರಿ ಜನರು ಇದ್ರೆ ಆಲ್ಮೋಸ್ಟ್ ಎಲ್ಲರೂ ಪರ್ಚೇಸ್ ಮಾಡುವಂಥದ್ದು. ಮತ್ತೆ ನನಗೆ ಒಂದು 2 ವರ್ಷದಿಂದ ಕಳೆದ ವರ್ಷದಿಂದ ಅದರದೊಂದು ಅನುಭವ ತುಂಬ ಚೆನ್ನಾಗಿರ್ತದೆ, ನಮ್ಗೆ ಕೂಡ ಖುಷಿ ಆಗ್ತದೆ. ಎಲ್ಲರೂ ಬಂದು ಡೈಮಂಡ್ ಕೇಳಿದಾಗ ಡೈಮಂಡ್ ತೋರಿಸಿ ನಾವು ಡೈಮಂಡ್ ತಗೊಳ್ತೀವಿ ಅಂತೇಳಿ ನಮಗೊಂದು ಕೊಡಲಿಕ್ಕೆ ಖುಷಿ, ಇಲ್ಲಾಂತಂದ್ರೆ ಬಂದು ನೀ ಡೈಮಂಡ್ ನೋಡಿ ತಗೊಳ್ಳಿ ಅಂತ ಹೇಳೋದಕ್ಕೆ ದೌರಾಗಿ ನಮ್ಗೆ ಸೇಲ್ ಮಾಡಲಿಕ್ಕೆ ಕೂಡ ಖುಷಿ ಆಗುತ್ತೆ. ಸೊ ಆ ನಿಟ್ಟ ಆದ್ರೊಂದು ರೀಚ್ ಆಗಬೇಕು ಅಂತೇಳೋ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಡೈಮಂಡ್ ಫೆಸ್ಟ್ ಅಂತ ಮಾಡಿರೋದು. ಹಾಗೆ ನಮ್ಮ ಮತ್ತೊಂದು ಕಾರ್ಯಕ್ರಮ